ರೆಡ್ಡಿಗಳು ಅಂದುಕೊಂಡಂತೆ ಎಲ್ಲ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಶ್ರೀರಾಮುಲು ಮನೆ ಮುಂದೆ ಕೈಕಟ್ಟಿಕೊಂಡು ನಿಂತ ರಾಜ್ಯ ಬಿಜೆಪಿ ಮುಖಂಡರು ರಾಜೀನಾಮೆ ವಾಪಸ್ ತಗೋ ಅಂತ ಬೇಡ್ಕೊಳ್ತಾ ಇದ್ರು. ಆಗ ರೆಡ್ಡಿ ಸಹೋದರರನ್ನೆಲ್ಲ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನೋ ಒಂದು ಸಾಲಿನ ಬೇಡಿಕೆ ಇಟ್ಟು ಚೌಕಾಶಿ ಆರಂಭ ಆಗ್ತಾ ಇತ್ತು. ಒಂದ್ ವೇಳೆ ಅವರು ಬರ್ದಿದ್ರೆ ಹೊಸ ಪಕ್ಷನೇ ಮಾಡಿ ಮುಂದಿನ ಎಲೆಕ್ಷನ್ ನಲ್ಲಿ ಕ್ಯಾಂಡಿಡೇಟ್ ಗಳನ್ನ ಹಾಕೋದು, 20 ಜನ ಆರಿಸಿ ಬಂದ್ರು ಸಾಕು ರಾಜ್ಯ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳೆಲ್ಲ ನಡೆದಿದ್ವು. ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಉಲ್ಟಾ ಹೊಡೆದಿತ್ತು. ಸ್ವಾಭಿಮಾನಕ್ಕೆ ಧಕ್ಕೆಯಾದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಎಲ್ಲ ಜನರು ಕೂಡ ನನ್ನ ಕೈಯನ್ನು ಹಿಡ್ಕೊಂತಾರೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ನನ್ನ ರಾಜ್ಯ ನನ್ನ ಇವತ್ತು ನನ್ನ ಸಾಧಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಬಿಜೆಪಿ ಹೈಕಮಾಂಡ್ ಸಂಧಾನಕ್ಕೆ ಬರದಿದ್ರೆ ಕೊಪ್ಪಳ ಬೈ ಎಲೆಕ್ಷನ್ಗೆ ಪಕ್ಷೇತರರಾಗಿ ರಾಮುಲು ನಿಂತು ಬಿಡೋದು ಅನ್ನೋ ತನಕ ಚರ್ಚೆಯಾಗಿತ್ತು ರೆಡ್ಡಿ ಬಳಗದಲ್ಲಿ. ಅಲ್ಲಿ ಗೆಲುವು ಅನ್ನೋದು ಇವರಿಗೆ ಕಷ್ಟ ಅಲ್ಲವೇ ಅಲ್ಲ. ಮನಸ್ಸು ಮಾಡಿದ್ರೆ ನಿಂತ ಕಾಲ ಮೇಲೆ ಬಿಜೆಪಿಯ 20 ಶಾಸಕರನ್ನ ಹೊರಗೆ ತರಬಲ್ಲ ತಾಕತ್ತು ಇನ್ನೂ ತನಕ ಇಟ್ಕೊಂಡಿದ್ದಾರೆ. ಅಷ್ಟೆಲ್ಲ ಇದ್ದವರು ಬೇಕಾದಂತೆ ಆಟ ಆಡಬಹುದು ಅಂತ ಪ್ಲಾನ್ ಮಾಡಿಕೊಂಡು ಕುಂತಿದ್ರೆ ಸಿಬಿಐ ಸರ್ಪ್ರೈಸ್ ಕೊಟ್ಟು ಎಲ್ಲದಕ್ಕೂ ತಣ್ಣೀರ್ ಎರಚಿಬಿಡ್ತು. ಬೆಳಗ್ಗೆ 7 ಗಂಟೆಗೆ ಇವರ ಅಮೃತ ಶಿಲೆಯ ಬಂಗಲೆಗೆ ಬಂದ ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಎಬ್ಬಿಸ್ಕೊಂಡ್ರು. 80 ಲಕ್ಷದ ಲ್ಯಾಂಡ್ ರೋವರ್ ನಲ್ಲಿ ಬರ್ತೀನಿ ಅಂದ್ರೂ ಕೇಳದೆ ಹಳದಿ ಬೋರ್ಡ್ ನ ಇನೋವಾ ಹತ್ತಿಸ್ಕೊಂಡ್ರು. ಅರೆಸ್ಟ್ ಮಾಡಿದೀವಿ ಅಂತ ಮಾಧ್ಯಮದೆದುರಿಗೆ ಘೋಷಿಸಿದ್ದು ನೇರವಾಗಿ ಹೈದರಾಬಾದ್ ಹಾದಿ ಹಿಡಿದದ್ದು. ತಮ್ಮ ಅರೆಸ್ಟ್ ಆದ ಅನ್ನೋ ಸುದ್ದಿ ಕೇಳಿ ಕಂಗಾಲಾದ ಅಣ್ಣ ಕರುಣಾಕರ್ ರೆಡ್ಡಿ ಒಬ್ರಲ್ಲ ಇಬ್ರಲ್ಲ ಅಂತ ಅನಾಮತ್ತು 11 ಜನ ವಕೀಲರನ್ನ ಕರಕೊಂಡು ಹೈದರಾಬಾದಿಗೆ ಹೋದ್ರು. ಅಲ್ಲಿ ನೋಡಿದ್ರೆ ಜನ ಜಾತ್ರೆ. ಅಲ್ಲಿ ಸ್ಪೆಷಲ್ ಕೋರ್ಟ್ ನ ಜಡ್ಜ್ ಎದುರಿಗೆ ನಿಲ್ಸಿದ್ರೆ 11 ಜನ ವಕೀಲರು ಸೇರ್ಕೊಂಡು ಇವರಿಗೆ ಜಾಮೀನು ಕೊಡಿ ಅಂತ ವಾದಿಸಿದ್ರು. ಇವನ್ನ ಬಿಟ್ಟು ಕಳಿಸಿದ್ರೆ ಇರೋ ಬರೋ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾನೆ ಅನ್ನೋ ಒಂದೇ ಒಂದು ವಾದ ಸಿಬಿಐ ಮಂಡಿಸಿದ್ದು. ನಡಿ ಜೈಲಿಗೆ ಅಂದ್ರು ನ್ಯಾಯಾಧೀಶರು. ನಿತಿನ್ ಗಡ್ಕರಿಗೆ 45 ಲಕ್ಷದ ಖಡ್ಗ ಕೊಟ್ಟಿದ್ದು ಸಹಾಯಕ್ಕೆ ಬರಲಿಲ್ಲ. ತಿರುಪತಿ ತಿಮ್ಮಪ್ಪನಿಗೆ 45 ಕೋಟಿಯ ಕಿರೀಟ ಕೊಟ್ಟಿದ್ದು ಪ್ರಯೋಜನ ಆಗಲಿಲ್ಲ. ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್ ಜನಾರ್ದನ ರೆಡ್ಡಿ ಜೈಲಿಗೆ ಹೊರಟು ನಿಂತ ಘಳಿಗೆಯಲ್ಲಿ ಅವರ 1000 ಕೋಟಿಯ ಸಾಮ್ರಾಜ್ಯ ನಯಾ ಪೈಸೆ ಕೆಲಸಕ್ಕೆ ಬರಲಿಲ್ಲ. ದುಡ್ಡಿನಿಂದ ಎಲ್ಲಾ ಸಮಯದಲ್ಲೂ ಎಲ್ಲವನ್ನೂ ಖರೀದಿ ಮಾಡೋದಕ್ಕಾಗೋದಿಲ್ಲ ಅನ್ನೋ ಸತ್ಯವನ್ನ ಮೊಟ್ಟ ಮೊದಲ ಸಲ ಅರ್ಥ ಮಾಡಿಕೊಂಡು ಜೈಲಿನೊಳಕ್ಕೆ ನಡೆದು ಹೋಗಿದ್ದಾನೆ ಕುಬೇರ. ಆ ಕಡೆ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗೋದೇ ಸತ್ಯ ಅನ್ನೋದು ಕನ್ಫರ್ಮ್ ಆದಾಗ ಈ ಕಡೆ ಬಳ್ಳಾರಿಲಿ ಅವರ ಬೆಂಬಲಿಗರು ಬೀದಿಗಿಳಿದ್ರು. ತಾಲೂಕಾ ಜಿಲ್ಲಾ ಪಂಚಾಯತ್ ಸದಸ್ಯರು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂದ್ರು. ಅದು ಕೋರ್ಟ್ಗಾಗ್ಲಿ ಸಿಬಿಐಗಾಗ್ಲಿ ಸಂಬಂಧ ಪಡದ ವಿಷಯ. ಈಗ ಈ ಗಿಮಿಕ್ಗಳು ಪ್ರಯೋಜನಕ್ಕೆ ಬರಲ್ಲ. ಸದ್ಯಕ್ಕೆ ಇರೋ ದಾರಿ ಅಂದ್ರೆ ಜಾಮೀನಿಗೆ ಅರ್ಜಿ ಹಾಕಿ ಒಳ್ಳೆಯ ವಕೀಲರನ್ನಿಟ್ಟು ವಾದ ಮಾಡಬೇಕು. ಅಷ್ಟಾದ್ರೂ ಬೇಗ ಹೊರಗೆ ಬರೋ ಗ್ಯಾರಂಟಿ ಇಲ್ಲ. ಸಿಬಿಐನವರದ್ದು ಒಂಥರ ಉಡಿದು ಪಟ್ಟು ಹಿಡಿದ್ರೆ ಬಿಡಲ್ಲ. ಒಂದು ವೇಳೆ ಇದರಿಂದ ಅದೆಂಗೋ ತಪ್ಪಿಸ್ಕೊಂಡ್ರು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಿಇಸಿ ವರದಿಯ ಗುಮ್ಮ ಇದೆ. ಲೋಕಾಯುಕ್ತರು ಕೊಟ್ಟಿರೋ ಗಣಿ ವರದಿ ಯಾವಾಗ ಬಂದ ಅಪ್ಪಳಿಸುತ್ತೋ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ರೆಡ್ಡಿ ಪಾಳಯಕ್ಕೆ 7 ರಾಟದ ಶನಿ ಕಾಟ ಶುರುವಾಗಿದೆ ಅಂತ. ಇದನ್ನ ನೋಡಿ ಕೆಲವರಿಗೆ ನಿಜಕ್ಕೂ ಭಯ ಆಗಿದೆ. ಅವರ ಪೈಕಿ ಮೊದಲನೆಯವರು ಖುದ್ದು ಯಡಿಯೂರಪ್ಪ, ಎರಡನೆಯವರು ಕುಮಾರಸ್ವಾಮಿ. ಇವರು ಕೂಡ ಗಣಿಗೆ ಸಂಬಂಧಿಸಿದ ಕೇಸ್ಗಳಲ್ಲಿರೋರು. ಯಾವ ಕ್ಷಣದಲ್ಲಿ ಜೈಲಿಗೆ ಹೋಗಬೇಕಾಗುತ್ತೋ ಅನ್ನೋ ದಿಗಿಲು. ಅವರಿಬ್ಬರಿಗಿಂತ ದೊಡ್ಡ ಸಂಕಟ ಪಾಪ ಶ್ರೀರಾಮುಲುದು. ಸಿಬಿಐನವರು ಇಂಥ ಕೆಲಸ ಮಾಡ್ತಾರೆ ಅನ್ನೋ ಸಣ್ಣ ಅಂದಾಜು ಸಿಕ್ಕಿದ್ರೆ ನಿನ್ನೆ ರಾಜೀನಾಮೆನೆ ಕೊಡ್ತಿರ್ಲಿಲ್ಲ ಅಂತ ಗೋಳಾಡ್ತಿದ್ದಾರೆ. ಒಂದು ರೆಸಿಗ್ನೇಷನ್ ಒಗಾಯಿಸಿ ಬಂದು ರಾಜ್ಯ ಬಿಜೆಪಿಲಿ ಧಾವಾನಲ ಸೃಷ್ಟಿಸಿ ತಣ್ಣಗೆ ಕುಂತು ಬಿಡಬೇಕು ಅಂತ ನಿನ್ನೆ ರಾತ್ರಿ ತನಕ ಅಂದುಕೊಂಡಿದ್ರು.
ಇವತ್ತು ಬಿಜೆಪಿ ತಣ್ಣಗೆ ಕುಂತಿದೆ. ಧಾವಾನಲ ಸೃಷ್ಟಿಯಾಗಿರೋದು ಇವರು ಮನೇಲೆ. ಎದಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಗೊತ್ತು? ಅದು 2009 ಕೇಸು. 2009 ಕೇಸನ್ನ ತಾವೇನೋ ಒಂದು ಚಾರ್ಜ್ ಶೀಟ್ ಅನ್ನು ಕೊಟ್ಟಿದ್ರಿ, ಇವತ್ತು ಒಂದು ನೋಟಿಸ್ ಕೊಟ್ಟಿದ್ರ, ಒಂದು ಸಮನ್ಸ್ ಕೊಟ್ಟಿದ್ರೆ ತಾವು? ಒಂದು ಸಮನ್ಸ್ ಇಲ್ಲ, ಒಂದು ನೋಟಿಸ್ ಇಲ್ಲ, ನೇರವಾಗಿ ಬಂದು ಮನೆಯಲ್ಲಿ ನುಗ್ಗಿದ್ರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರ್ತದೆ? ಏನು ನಮ್ಮಲ್ಲಿ ನಮ್ಮನೆಯಲ್ಲಿ ಇದ್ದಂತ ಹೆಣ್ಮಕ್ಳು ಕೂಡ ಒಳಗಡೆ ಬಿಡ ಅಲ್ಲ, ಬಿಡಕ್ ಹೋಗಲ್ರಿ ಅಲ್ರಿ. ಇವತ್ತು ನನ್ನ ಮಗಳು ಶಾಲೆಗೆ ಹೋಗ್ತಾ ಇದ್ದಾಳೆ ಅಂತ ಈಗಿನ ನನ್ನ ಮಗಳಿಗೆ ಶಾಲೆಗೆ ಹೋಗ್ಬೇಕಾಗಿದೆ. ಅವ್ರು ಪೊಲೀಸರು ಬಂದ ನನ್ನ ಮಗಳದು ಶಾಲೆ ಬ್ಯಾಗ್ ಚೆಕ್ ಮಾಡ್ತಾರ್ರಿ. ಇಷ್ಟು ದುರಂತ ಇದು ಅಲ್ರಿ. ಮಕ್ಕಳು ನನ್ನ ಮಗಳು ಶಾಲೆಗೆ ಹೋಗಂತ ಒಂದು ಬ್ಯಾಗ್ ಅನ್ನು ಚೆಕ್ ಮಾಡ್ತಾಳೆ ಅಂದ್ರಿಗಿನ ನನ್ನ ಮಗಳು ಅಳ್ತಾಳೆ. ಇವತ್ತು ಏನ್ ಡ್ಯಾಡಿ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗ ಆಗ್ತಾ ಇದೆ? ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಸರ್ವ್ ಮಾಡೋದಕ್ಕೆ ಧೈರ್ಯ ತೋರಿಸದ ಪೊಲೀಸರು ಒಂದು ಕಡೆ, ಬೆಳ್ಳ ಬೆಳಗ್ಗೆ ಮನೆಗೆ ನುಗ್ಗಿ ಕಾರ್ ಹತ್ತಿಸ್ಕೊಂಡು ಹೊರಡೋ ಸಿಬಿಐನವರು ಇನ್ನೊಂದು ಕಡೆ. ಎಲ್ಲಾ ಕಡೆ ಪಾಳೆಗಾರಿಕೆ ನಡೆಯೋದಿಲ್ಲ ಅನ್ನೋದು ಈಗ ನಿಧಾನವಾಗಿ ಅರ್ಥ ಆಗ್ತಿದೆ ಧಣಿಗಳಿಗೆ. ಇದು ರೆಡ್ಡಿ ಸೋದರರ ಏಳು ಬೀಳಿನ ಕಥೆ. ಅಮೃತ ಶಿಲೆಯ ಬಂಗಲೆಯಲ್ಲಿ ಕುಂತು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ ಜನಾರ್ದನ ರೆಡ್ಡಿ ಇವತ್ತು ರಾತ್ರಿ ಚಂಚಲ್ಗುಡ ಜೈಲಿನಲ್ಲಿ ಕಳೀತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ದೇಶಕ್ಕೂ ಒಳ್ಳೆ ಟೈಮ್ ಬರ್ತಿದೆ ಅನ್ನೋ ಆಶಾಭಾವನೆ ಮೂಡ್ತಿದೆ. ಹೆಂಗೆಂಗೋ ಬಂದ ದುಡ್ಡು ಹೆಂಗೆಂಗೋ ಹೋಗುತ್ತೆ. ಇದನ್ನೆಲ್ಲ ನೋಡಿಯಾದರೂ ಅಕ್ರಮ ಗಳಿಕೆ ಮಾಡೋದಕ್ಕೆ ಹೊರಟವರು ಹಿಂದೆಟ್ಟು ಹಾಕಲಿ. ಇನ್ನೂ ಗಣ್ಯರ ಸ್ಥಾನದಲ್ಲೇ ಇರುವ ಭ್ರಷ್ಟರು ಆದಷ್ಟು ಬೇಗ ಜೈಲಿಗೆ ಹೋಗಲಿ. ಮತ್ತೆ ಮತ್ತೆ ಇಂತಹವರ ಕಥೆಗಳನ್ನು ನಾವು ಕ್ರೈಮ್ ರಿಪೋರ್ಟರ್ನಲ್ಲಿ ತೋರಿಸುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.